ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವಾಗ ಸಂಜೆ ಹೊತ್ತಲ್ವಾ, ಹಾಗಾಗಿ ನೆರೆ ಬಂದ ಕಾರಣ ನಮ್ಮ ಮನೆಯಲ್ಲಿ ಎಲ್ಲರೂ ರಜೆ ಮಾಡಿಕೊಂಡು ಇವಾಗ ಪಾಸ್ತಾ ಅಂತ ಒಂದು ಮಾಡಲಿಕ್ಕೆ ಹೊರಟಿದ್ದಾರೆ. ಪಾಸ್ತಾದ ಮೊದಲನೇ ಹಂತ, ಪಾಸ್ತಾ ಬೇಯ್ತಾ ಇದೆ, ಸ್ವಲ್ಪ ಉಪ್ಪಾಕಿ ಬೇಯಿಸಿದ್ರೆ ಪಾಸ್ತಾ ಆಗ್ತಾ ಬರ್ತದೆ. ಅದಕ್ಕೆ ಬೇಕಾಗುವಂಥದ್ದು ವೆಜಿಟೇಬಲ್ಸ್ ತುಂಬ ಬೇಕು. ವೆಜಿಟೇಬಲ್ಸ್ ಏನಿಲ್ಲ, ಗಡಿಬಿಡಿಯ ಪಾಸ್ತಾ ಮಾಡ್ತಾ ಇದ್ದೇವೆ ನಾವು. ಎಣ್ಣೆ ಬಾಯ್ಲ್ ಆಗ್ಬೇಕಾಯ್ತಾ? ನೋಡಿ, ವೆಜಿಟೇಬಲ್ ಇಲ್ಲ, ಅದು ಇರೋ ವೆಜಿಟೇಬಲ್ ಅಲ್ಲಿ ನಾವು ಉಪಯೋಗಿಸ್ತಾ ಇದ್ದೇವೆ. ವೆಜಿಟೇಬಲ್ಸ್ ಇದ್ರೆ ಚಂದ, ಬಟ್ ಈಗ ನಮ್ಮಲ್ಲಿ ಸದ್ಯಕ್ಕೆ ಎಂತ ವೆಜಿಟೇಬಲ್ಸ್ ಇಲ್ಲ, ಇರೋ ವೆಜಿಟೇಬಲ್ಸ್ ಅಲ್ಲಿ ನಾವು ಪಾಸ್ತಾ ಮಾಡಿ ತಿಂತಾ ಇದ್ದೇವೆ. ಎಷ್ಟು ಬಿಡ ಮಸ್ತ್ ಬಿಡ ಬಿಡ. ಇದು ಕಾದು ಕಂದು ಬಣ್ಣ ಬಂದ ಮೇಲೆ ಇರೋದೆಲ್ಲ ಅಡ್ಜಸ್ಟ್ ಮಾಡಬೇಕು. ಒಂದು ಶುಂಠಿ ಪೇಸ್ಟ್, ಟೊಮೆಟೊ ಸಾಸ್, ಸೋಯಾ ಸಾಸ್, ವಿನೆಗರ್ ಹಾಕ್ಬೇಕಾಯ್ತಾ? ಎಷ್ಟು ಉಪ್ಪು? ಇಷ್ಟ ರುಚಿಗೆ ತಕ್ಕಷ್ಟು ಉಪ್ಪು. ಪಾಸ್ತಾ ರೆಡಿ. ಟೇಸ್ಟ್ ಚೆನ್ನಾಗಿದೆ, ಟೇಸ್ಟ್ ಮಾಡಿಯಾಗಿದೆ. ಮತ್ತೇನಂದರೆ ತೊಳೆದಿಲ್ಲ ಅಡಿ, ಏನಾದ್ರು ಘಮ್ಮಂತ ಇದೆ ಪರಿಮಳ, ಘಮ್ಮಂತ ಇದೆ.